You're a superhero. ಸ್ವಲ್ಪ ಮಂದಿ ಕಣ್ಣಿಗೆ ನಾವು ಬಾಳ ಚುಚ್ಚಾ ಕುಂತೀವಿ. ಚುಚ್ಚದಷ್ಟಲ್ಲ ಮಗನ, ಅರ್ಧ ಹನ್ನೆಡ ಮಾಡ್ಬಿಡ್ತೀನಿ. ಹಾಯ್, ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೇನಾದರೂ ಪ್ರಿವ್ಯೂ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಡ್ತೀರಿ, ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿಗರು, ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ನೀವು ಪ್ರಿವ್ಯೂಲ್ಲಿ ನೋಡೋ ಥರ ವೀಡಿಯೋ ಎಡಿಟ್ ಮಾಡೋದು ಹೇಗೆ ಅಂತ ಹೇಳ್ತಾನೆ. ಹಾಗಾಗಿ ನೀವು ತಪ್ಪದೇವಾಗಿ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಟೆಲಿಗ್ರಾಮ್ ರೂಪನ ಜಾಯ್ನ್ ಆಗಿ ಅಲ್ಲಿ ವೀಡಿಯೋ ಬೇಕಾದ ಫೋಟೋಗಳನ್ನು ವೀಡಿಯೋಗಳನ್ನು ಕೂಡ ಸೆಂಡ್ ಮಾಡ್ತೇನೆ. ಓಕೆ, ಮತ್ತೆ ನೀವು ಅಲೈಟ್ ಮೋಷನ್ ಆ್ಯಪನ್ನು ಓಪನ್ ಮಾಡಿ. ಅಲೈಟ್ ಮೋಷನ್ ಆ್ಯಪಲ್ಲಿ ಏನಂದರೆ ಫುಲ್ ಪ್ರೊಜೆಕ್ಟ್ ಇದೆ, ನೋಡೋಣ. ಫುಲ್ ಸ್ಕ್ರೀನ್ ಪ್ರೊಜೆಕ್ಟು ಮತ್ತು ಒಂದು ಸೇಕ್ ಎಫೆಕ್ಟ್ ಕೂಡ ಕೊಟ್ಟಿರೋದನ್ನ ಅವುಗಳನ್ನು ಆ್ಯಡ್ ಮಾಡ್ಕೊಳ್ಳಿ. ಮೊದಲಿಗೆ ಈ ರೀತಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಫುಲ್ ಸ್ಕ್ರೀನಲ್ಲಿ ಏನಪ್ಪ ಅಂದರೆ ಫೋಟೋಸ್ಗಳನ್ನು ಆ್ಯಡ್ ಮಾಡುತ್ತಾ ಬರೋಕಾಗುತ್ತೆ. ಒಂದಾಗಿ ಒಂದು ಫೋಟೋಸ್ಗಳನ್ನು ಆ್ಯಡ್ ಮಾಡ್ತಾ ಬನ್ನಿ. ಓಕೆ, ಈಗ ಒಂದು ಮಧ್ಯ ಫೋಟೋನ ಚೂಸ್ ಮಾಡ್ಕೊಳ್ಳಿ. ಒಂದು ಫೋಟೋನ ಚೂಸ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನಂದರೆ ಮೇಲಲ್ಲಿ 3 ಡಾಟ್ಸ್ ಕಾಣುತ್ತೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನು ಕ್ಲಿಕ್ ಮಾಡಿದ ಮೇಲೆ ಫಿಲ್ ಕ್ಯಾಪಾಸಿಟಿವ್ ಏರಿಯಾ ಅಂತ 5ನೇ ಆಪ್ಷನ್ ಕಾಣುತ್ತೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಮಾರ್ಕ್ ಕೂಡ ಮಾಡಿದ್ದೆ ನೋಡಿ 5ನೇ ಆಪ್ಷನ್, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಅದನ್ನು ಫುಲ್ ಲೆಂದಿ ಹೇಳ್ತಾನೆ, ಲಾಸ್ಟ್ ನೀವು ಒಂದು ರೆಡ್ ಮಾರ್ಕ್ ಬರುತ್ತೆ ಅಲ್ತಾನೆ ಅಂದರೆ ಈ ರೀತಿ ಮಾಡ್ಕೊಂಡು ಆ ರೆಡ್ ಮಾರ್ಕ್ ಧರಿಸಿ ನೋಡಿ ಅದನ್ನು ಕ್ಲಿಕ್ ಮಾಡಿಬಿಟ್ರೆ ಅಡ್ಜಸ್ಟ್ ಆಗುತ್ತೆ ಈ ರೀತಿಯಾಗಿ. ನೆಕ್ಸ್ಟ್ ಏನಪ್ಪ ಅಂದರೆ ಇನ್ನೊಂದು ಇಮೇಜನ್ನು ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಮೊದಲಿಗೆ ಇಮೇಜನ್ನು ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನಪ್ಪ ಶೇಕ್ ಎಫೆಕ್ಟ್ ಹಾಕೋಕ್ಕೆ ತುಂಬಾ ಈಸಿ ಆಗುತ್ತೆ. ಓಕೆ, ಮೊದಲಿಗೆ ಅದೇ ರೀತಿ ಏನಪ್ಪ ಅಂದರೆ ಫೋಟೋಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದನ್ನ ಫುಲ್ ಕ್ಯಾಪಾಸಿಟಿ ಏರಿಯಾ ಅಂತ ಕ್ಲಿಕ್ ಮಾಡೋಕ್ಕೋಗುತ್ತೆ. ಓಕೆ, ಇನ್ನು ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಇರೋ ಬೆಲ್ಲೈಕನನ್ನು ಆನ್ ಮಾಡ್ಕೊಳ್ಳಿ. ಬೆಲ್ಲೈಕನನ್ನು ಆನ್ ಮಾಡ್ಕೊಂಡಿದ್ದ ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಮ್ಮ ವೀಡಿಯೋ ನಿಮಗೆ ತಲುಪುತ್ತೆ, ಹಾಗಾಗಿ ನೀವು ವೀಡಿಯೋನ ಬೇಗ ಕೂಡ ನೋಡ್ಬೋದು. ಹಾಗಾಗಿ ತಪ್ಪದೇ ಹೋಗಿ ಏನಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ. ಓಕೆ, ಈ ವೀಡಿಯೋ ಬರ್ತದೆ ಅದೇ ಫಿಲ್ ಕ್ಯಾಪಾಸಿಟಿ ಏರಿಯಾ ಅಂತ ಕ್ಲಿಕ್ ಮಾಡಿದ್ರೆ ಆಯಿತು. ಓಕೆ, ಈಗ ಫೋಟೋಸ್ಗಳನ್ನ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಶೇಕ್ ಎಫೆಕ್ಟ್ ಕೂಡ ಕೊಟ್ಟಿರ್ತೀನಿ, ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಈಗ ಶೇಕ್ ಎಫೆಕ್ಟ್ ಪ್ರಾಜೆಕ್ಟಿಗೆ ಹೋಗಿ, ಶೇಕ್ ಎಫೆಕ್ಟ್ ಪ್ರಾಜೆಕ್ಟ್ಗೆ ಹೋಗಿ ಮೊದಲೇ ಎಫೆಕ್ಟನ್ನು ನೀವು ಕಾಪಿ ಮಾಡ್ಕೊಳ್ಬೇಕಾಗುತ್ತೆ, ಎರಡು ಎಫೆಕ್ಟ್ ಇದೆ. ಈಗ ಮೊದಲೇ ಎಫೆಕ್ಟನ್ನು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ಲಾಸ್ಟಲ್ಲಿ 6ನೇ ಎಫೆಕ್ಟ್ ಇದೆ ನೋಡಿ, ಎಫೆಕ್ಟ್ ಅಂತ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೈಡಲ್ಲಿ 3 ಡಾಟ್ಸ್ ಅಂತ ಕಾಣೋದು ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಕಾಪಿ ಎಫೆಕ್ಟ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಬ್ಯಾಕ್ ಬಂದು, ಓಕೆ ಕಾಪಿ ಮಾಡ್ಕೊಂಡು ಬ್ಯಾಕ್ ಬಂದು ನಿಮ್ಮ ಪ್ರಾಜೆಕ್ಟಿಗೆ ಫುಲ್ ಸ್ಕ್ರೀನ್ ಪ್ರಾಜೆಕ್ಟಿಗೆ ಹೋಗಿ ಮೊದಲೇ ಫೋಟೋಕ್ಕೆ ಒಂದೇ ಆ ಎಫೆಕ್ಟನ್ನು ಪೇಸ್ಟ್ ಮಾಡೋಕ್ಕಾಗುತ್ತೆ, ಉಳಿಕಿದ್ದಕ್ಕೆ ಇನ್ನೊಂದು ಎಫೆಕ್ಟನ್ನು ಪೇಸ್ಟ್ ಮಾಡೋಕ್ಕಾಗುತ್ತೆ. ಓಕೆ, ಈ ರೀತಿಯಾಗಿ ಏನಪ್ಪ ಅಂದರೆ ಎಫೆಕ್ಟ್ ಮೇಲೆ ಪೇಸ್ಟ್ ಮೇಲೆ ಅಂತ ಕ್ಲಿಕ್ ಮಾಡ್ಕೊಂಬಿಡಿ. ಓಕೆ, ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಉಳಿಕಿದೆಲ್ಲ ಇಮೇಜ್ಗೆ ಇನ್ನೊಂದು ಎಫೆಕ್ಟ್ ಇದೆ ನೋಡಿ, ಓಕೆ ಅದನ್ನು ಏನಪ್ಪ ಅಂದರೆ ಪೇಸ್ಟ್ ಮಾಡೋಕ್ಕಾಗುತ್ತೆ. ಓಕೆ, ಏನಪ್ಪ ಅಂದರೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅದಾದಮೇಲೆ ಸೈಡಲ್ಲೇ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದಾದಮೇಲೆ ಕಾಪಿ ಎಫೆಕ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕಾಪಿ ಎಫೆಕ್ಟ್ ಅಂತ ಮಾಡ್ಕೊಂಡು ಬ್ಯಾಕ್ ಬಂದು ನಿಮ್ಮ ಪ್ರಾಜೆಕ್ಟಿಗೆ ಹೋಗಿ ಆಮೇಲೆ ಪೇಸ್ಟ್ ಎಫೆಕ್ಟ್ ಅಂತ ಮಾಡ್ತಾ ಬನ್ನಿ. ಓಕೆ, ಈ ರೀತಿಯಾಗಿ ಮತ್ತೆ ತುಂಬಾ ಈಸಿಯಾಗಿ ಮಾಡ್ಬೋದು ನೋಡಿ. ಓಕೆ, ಈ ರೀತಿಯಾಗಿ ಅಂದರೆ ಎಲ್ಲದಕ್ಕೂ ಪೇಸ್ಟ್ ಮಾಡ್ಕೊಳ್ಳಿ. ಓಕೆ, ಇನ್ನು ಯಾರು ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿಲ್ಲ ಅಂದರೆ ಅಲ್ಲಿ ಕೂಡ ಜಾಯ್ನ್ ಆಗಿ ಆದಷ್ಟು ಫೋಟೋಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ, ಆದಷ್ಟು ಜಾಸ್ತಿ ಕೂಡ ಅಲ್ಲಿ ಕೂಡ ಕಂಟ್ಯಾಕ್ಟಲ್ಲಿ ಇರ್ತೀನಿ. ಹಾಗಾಗಿ ಜಾಯ್ನ್ ಆಗಿರಪ್ಪ, ನಿಮ್ಮದು ಒಂದು ಅಲ್ಲಿ ಅಂತ ಸ್ವಲ್ಪ ಇರಲಿ. ಓಕೆ, ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಅಂತ ಹೇಳುತ್ತೆ. ಓಕೆ, ಇಷ್ಟೆಲ್ಲ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಏನಿಲ್ಲ, ಸೀದ ಮೇಲೆ ಎಕ್ಸ್ಪೋರ್ಟ್ ಪ್ರಾಡಕ್ಟ್ ಕಾಣುತ್ತೆ, ಅದನ್ನ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ಹೆಸರು ಇಟ್ಕೊಂಡು ಆನ್ ಮಾಡ್ಕೊಂಡು ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಲವಿಂಗ್, ಸೀವಿಂಗ್ ನೆಕ್ಸ್ಟ್ ವೀಡಿಯೋ. ಬಾಯ್ ಬಾಯ್ ಗೈಸ್, ಈಗ ಸಪೋರ್ಟ್ ಮಾಡ್ತಿರ್ರಿ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್.